تعانق دمعة الفكر تناجي الله في صبر وترجو رحمة. السلام عليكم ورحمة الله. بسم الله الرحمن الرحيم. ಇಕ್ರಾ ಸಂದೇಶ ಕಾರ್ಯಕ್ರಮಕ್ಕೆ ಸ್ವಾಗತ. ಜೀವನದಲ್ಲಿ ನಮ್ಮ ಅತ್ಯಂತ ದೊಡ್ಡ ಸಂಗಾತಿ ಯಾರಾಗಿರಬೇಕು ಎನ್ನುವುದರ ಬಗ್ಗೆ ನಾನೊಂದು ಆಶಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನೇಕ ಸಂಗಾತಿಗಳು, ಗೆಳೆಯರು ಎಲ್ಲ ನಮಗಿರಬಹುದು. ಯಾವತ್ತೂ ಕೂಡ ನಮ್ಮ ಬದುಕಿನಿಂದ ಬಿಟ್ಟಿರಲಾಗದ, ಬಿಡಬಾರದ ಒಬ್ಬ ಸಂಗಾತಿ ನಮಗೆ ಬೇಕು. ಅದು ಬೇರ್ಯಾರು ಅಲ್ಲ, ನಮ್ಮ ಪೆನ್, ನಮ್ಮ ಲೇಖನಿ. ಪೆನ್ನಿನ ಮಹತ್ವದ ಬಗ್ಗೆ ಕಳೆದ ಎಪಿಸೋಡ್ನಲ್ಲಿ ನಾನು ಸ್ವಲ್ಪ ಉಲ್ಲೇಖ ಮಾಡಿದ್ದೆ. ಪೆನ್ನಿನ ಬಗ್ಗೆ ಹೇಳುವುದಾದರೆ ಮುಗಿಯದಷ್ಟು ಮಹತ್ವಗಳು ಅದಕ್ಕೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಪ್ರಪಂಚದ ಮೊಟ್ಟ ಮೊದಲ ಸೃಷ್ಟಿ ನೂರ್ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಪ್ರಕಾಶ. ಆ ಪ್ರಕಾಶವನ್ನು ಸೃಷ್ಟಿ ಮಾಡಿದ ಮೇಲೆ ಅಲ್ಲಾಹು ಒಂದು ವಸ್ತು ಎಂಬ ನೆಲೆಯಲ್ಲಿ ಸೃಷ್ಟಿ ಮಾಡಿದ್ದು ಖಲಂ, ಪೆನ್ನನ್ನಾಗಿದೆ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಅವ್ವಲು ಮಾ ಖಲಕಲ್ಲಾಹು ಅಲ್ ಖಲಂ, ಮೊಟ್ಟ ಮೊದಲನೆಯದಾಗಿ ಅಲ್ಲಾಹು ಸೃಷ್ಟಿ ಮಾಡಿದ್ದು ಖಲಂ ಅಥವಾ ಪೆನ್ನನ್ನು. ಈ ಪೆನ್ನಿನ ಮೂಲಕ ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿ ಬರೆದವರು ನಬಿಯುಲ್ಲಾಹಿ ಇದ್ರೀಸ್ ಅಲೈಹಿಸ್ಸಲಾಂ, ಆದಮ್ ಮತ್ತು ಶೀಸ್ ಅಲೈಹಿಮಸ್ಸಲಾಂ ಅವರ ನಂತರ ಪ್ರವಾದಿಯಾಗಿ ರೂಪುಗೊಂಡ, ಪ್ರವಾದಿಯಾಗಿ ಬಂದಂತಹ ವ್ಯಕ್ತಿಯಾಗಿದ್ದಾರೆ ಹಜರತ್ ಇದ್ರೀಸ್ ಅಲೈಹಿಸ್ಸಲಾಂ. ಅವರು ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿ ಪೆನ್ನಿಂದ ಬರೆದವರಾಗಿದ್ದರು ಅಂತ ಚರಿತ್ರೆ ಹೇಳ್ತಾ ಇದೆ. ಪೆನ್ನು ಇಲ್ಲದಿದ್ದರೆ ಖಂಡಿತ ಈ ಜಗತ್ತು ನಾಶವಾಗಿ ಬಿಡ್ತಾ ಇತ್ತು. ಅರಬಿ ಭಾಷೆಯಲ್ಲೊಂದು ಉಕ್ತಿ ಇದೆ, ಲೌಲ್ ಅಲ್ ಕಲಮ್ ಇಲ್ ಅಲ್ಲಾ ಅಲ್ ಆಲಮ್, ಪೆನ್ನು ಇಲ್ಲದಿದ್ದರೆ ಪ್ರಪಂಚ ಸಂಪೂರ್ಣವಾಗಿ ನಾಶವಾಗಿ ಬಿಡ್ತಾ ಇತ್ತು. ಕಾರಣ ಪೂರ್ವಿಕ ಮಹಾತ್ಮರು ಬಹಳಷ್ಟು ಕಷ್ಟಪಟ್ಟು ತಾವು ಸಂಪಾದನೆ ಮಾಡಿದ ಜ್ಞಾನವನ್ನು ಪೆನ್ನಿನ ಮೂಲಕ ಪುಸ್ತಕಗಳಿಗೆ ಹರಡಿದ ಕಾರಣದಿಂದ, ಅದೆಲ್ಲವೂ ನಮಗೆ ಸಿಗಲು ಸಾಧ್ಯವಾದ ಕಾರಣದಿಂದ ಮಾತ್ರ ಇವತ್ತು ನಾವು ಜ್ಞಾನವನ್ನು ಪಡೆದಿದ್ದೇವೆ. ಇಲ್ಲದಿದ್ದರೆ ಖಂಡಿತ ಅಂತಹ ಜ್ಞಾನ ನಮಗೆ ಸಿಗಲಿಕ್ಕೆ ಯಾವುದೇ ಮಾಧ್ಯಮಗಳಿರಲಿಲ್ಲ. ಕುರ್ಆನನ್ನು ಕಂಠಪಾಠ ಮಾಡಿದ ಅದೆಷ್ಟು ಹಾಫಿಲ್ಗಳು ಮರಣ ಹೊಂದುವ ಸಂದರ್ಭ ಬಂದಾಗ ಪವಿತ್ರ ಕುರ್ಆನನ್ನು ಕೂಡ ಬರೆದಿಡುವಂತಹ ನಿರ್ಧಾರವನ್ನು ಇಸ್ಲಾಮಿನ ಮೊದಲ ಖಲೀಫ ಹಜರತ್ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರು ಮಾಡಿದರು. ಅಪಾರವಾದ ನೆನಪಿನ ಶಕ್ತಿ ಇತ್ತು ಪ್ರವಾದಿಗಳ ಶಿಷ್ಯಂದಿರಾದಂತಹ ಸಹಾಬತ್ಗೆ. ಅದಾಗಿಯೂ ಕೂಡ ಅವರೊಂದಿಗೆ ಹದೀಸ್ಗಳನ್ನು ಬರೆದಿಡುವಂತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಪೇಕ್ಷಿಸಿದರು. ಇಸ್ತಇನ್ ಬಿ ಯಮೀನಿಕ್, ನೀನು ನಿನ್ನ ಕೈಯ ಸಹಾಯವನ್ನು ಬೇಡುವಂಥ ಸಹಾಬಿಗಳೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಅಂದರೆ ನೀನು ಪೆನ್ನಿನ ಮೂಲಕ ಬರೀಬೇಕು. ಆದ್ದರಿಂದ ಯಾವತ್ತೂ ಕೂಡ ಬಿಡಲಾಗದ ಒಡನಾಡಿಯಾಗಿ ಪೆನ್ನು ನಮ್ಮ ಜೊತೆಗಿರಲಿ. ಜಜಾಕುಮುಲ್ಲಾಹು ಖೈರನ್.